ಹೆಲೋ ಗೆಳೆಯರಿ ನೂತನ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ಜನರಿಗೆ ನಾಲ್ಕು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇ ರೀತಿ ಯಾರಿಗೆ ಹಣ ಯಾರಿಗೆ ಇಲ್ಲ ಎಲ್ಲ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಿ ಗೆಳೆಯರಿ ಹೌದು ನಮ್ಮ ರಾಜ್ಯದ ಮೂವತ್ತನೇ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಮೊದಲ ದಿನವೇ ಆ ಶಕ್ತರಿಗೆ ಆಸರೆ ಕೊಡೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಾಲ್ಕು ಯೋಜನೆಗಳನ್ನು ಘೋಷಣೆ ಕೂಡ ಮಾಡಿದ್ದಾರೆ ಎಲ್ಲ ರೀತಿ ಮಾಹಿತಿ ನೋಡೋಣ ಫ್ರೆಂಡ್ಸ್ ನೀವು ಈ ಒಂದು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ದಯವಿಟ್ಟು ಇದಕ್ಕಂದ್ರೆ ನಿಮಗೂ ಕೂಡ ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಅನಿಸ್ಬೋದು ನಿಮ್ಮ ಮನೆಯಲ್ಲೂ ಕೂಡ ಅಜ್ಜ ಅಜ್ಜಿ ಇದ್ರೆ ತಿಂಗಳಿಗೆ ವೇತನ ಪಡೆದುಕೊಳ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋ ತೋರಿಸಿ ಗೆಳೆಯರೆ ಮೊದಲಿಗೆ ಹೇಳೋದಾದರೆ ಸಂಧ್ಯಾ ಸುರಕ್ಷಾ ವೃದ್ಧಾಪ ವೇತನ ಹೌದು ಸಂಧ್ಯಾ ಸುರಕ್ಷ ಅಡಿಯಲ್ಲಿ ಒಂದು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಅದನ್ನು ಒಂದು ಸಾವಿರದ ಎರಡ್ ನೂರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇದರಿಂದ ಮೂವತ್ತೈದು ಪಾಯಿಂಟ್ ಎಂಟು ಲಕ್ಷ ಮಂದಿಗೆ ಹಿರಿಯ ನಾಗರಿಕರಿಗೆ ಲಾಭ ಸಿಗಲಿದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿದಿದ್ದಾರೆ ಅಂದ್ರೆ ಗೆಳೆಯರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲ ದಿನವೇ ಭರ್ಜರಿ ಕೊಡುಗೆಗಳನ್ನು ನೀಡಲು ಶುರು ಮಾಡಿದ್ದಾರೆ ಸಂಧ್ಯಾ ಸುರಕ್ಷಾ ವೃದ್ಧಾಪ ವೇತನ ಒಂದು ಸಾವಿರದ ಎರಡು ರೂಪಾಯಿ ಹಣ ಸಿಗುತ್ತೆ ಹಿರಿಯ ನಾಗರಿಕರಿಗೆ ಅದೇ ರೀತಿ ರೈತರ ಮಕ್ಕಳು ಉನ್ನತ ವ್ಯಾಸಂಗ ಮಾಡಲು ವಿದ್ಯಾರ್ಥಿ ವೇತನ ಕೂಡ ಕೊಡಲಾಗುತ್ತೆ ಇದಕ್ಕೆ ಬರೋಬ್ಬರಿ ಒಂದು ಸಾವಿರ ಕೋಟಿ ರೂಪಾಯಿ ಹಣ ನಿಗದಿ ಕೂಡ ಮಾಡಲಾಗಿದೆ ಹೌದು ಇದು ರೈತರ ಮಕ್ಕಳಿಗೆ ಒಂದು ಭರ್ಜರಿ ಸುದ್ದಿ ರೈತರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ರೈತರ ಮಕ್ಕಳು ಉನ್ನತ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಭರವಸೆ ಕೂಡ ಇದಕ್ಕೋಸ್ಕರ ಒಂದು ಸಾವಿರ ಕೋಟಿ ರೂಪಾಯಿ ಹಣ ಮೀಸಲಿಡಲಾಗುತ್ತೆ ಮತ್ತು ಗೆಳೆಯರಿ ವಿಧವಾ ವೇತನ ಆರುನೂರು ರೂಪಾಯಿ ಇತ್ತು ಅದನ್ನು ಎಂಟುನೂರು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ವಿಧವಾ ವೇತನ ಅಡಿಯಲ್ಲಿ ಎಂಟುನೂರು ರೂಪಾಯಿ ಹಣ ಸಿಗುತ್ತೆ ಇದರಿಂದ ಬರೋಬ್ಬರಿ ಕರ್ನಾಟಕದ ಹದಿನೇಳು ಪಾಯಿಂಟ್ ಎರಡು ಐದು ಲಕ್ಷ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ ಅಂತ ಹೇಳ್ಬೋದು ವಿಧವೆ ವೇತನ ಅಂದರೆ ವಿಧವೆಯವರಿಗೆ ಈ ಒಂದು ಹಣ ಸಿಗುತ್ತೆ ಅಂತ ಹೇಳ್ಬೋದು ಶೇಕಡ ನಲವತ್ತರಿಂದ ಎಪ್ಪತ್ತು ಪರ್ಸೆಂಟ್ ವೈಕಲ್ಯ ಇರುವ ಅಂಗವಿಕಲರ ಮಸಾಶನ ಏನಿದೆ ಅದು ಆರುನೂರು ರೂಪಾಯಿ ಇತ್ತು ಅದನ್ನು ಕೂಡ ಎಂಟುನೂರು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂದರೆ ಅಂಗವಿಕಲರಿಗೂ ಕೂಡ ಮಸಾಶನ ಆರುನೂರು ರೂಪಾಯಿ ಬರ್ತಾ ಇದ್ರೆ ಮುಂದಿನ ತಿಂಗಳಿಂದ ಎಂಟುನೂರು ರೂಪಾಯಿ ಬರುತ್ತೆ ಅಂತ ಹೇಳ್ಬೋದು ನೂತನ ಸಿ ಆಗಿ ಬಸವರಾಜ ಬೊಮ್ಮಾಯಿಯವರು ಬಂದ ಮೊದಲ ದಿನವೇ ಭರ್ಜರಿ ಘೋಷಣೆ ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ಗೆಳೆಯರೆ ನಿಮ್ಮ ಪ್ರಕಾರ ಈ ಒಂದು ಯೋಜನೆ ಹೇಗೆ ಅನಿಸ್ತು ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಸೂಪರ್ ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ಅದೇ ರೀತಿ ನೆರೆ ಸಂತ್ರಸ್ತರಿಗೂ ಕೂಡ ಬರೋಬ್ಬರಿ ಪರಿಹಾರ ಪ್ಯಾಕೇಜ್ ಕೂಡ ಘೋಷಣೆ ಮಾಡುವ ಭರವಸೆ ನೀಡಲಿದ್ದಾರೆ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಉತ್ತರ ಕನ್ನಡದತ್ತ ತಮ್ಮ ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ಮುಂದಿನ ಬರುವ ದಿನಗಳಲ್ಲಿ ಇದೇ ರೀತಿ ಹೆಚ್ಚು ಯೋಜನೆ ಕೂಡ ಮಾಡಲಾಗುತ್ತೆ ಮಹಿಳೆಯರಿಗೂ ಕೂಡ ಹೆಚ್ಚು ಒತ್ತು ಕೊಡಬೇಕು ಸ್ತ್ರೀಯರಿಗೆ ಹೆಚ್ಚು ಒತ್ತು ಕೊಡುವಂತೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪತ್ನಿ ಸಿಎಂ ಅವರಿಗೆ ಮನವಿ ಮಾಡಿದ್ದಾರೆ ಹೌದು ಅದೇ ರೀತಿ ಮತ್ತೊಂದು ಟಾಪ್ ಏನಂದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಇಟ್ಟ ಹಣ ಇನ್ಮುಂದೆ ಸೇಫ್ ಆಗಿ ಇರಲಿದೆ ಹೌದು ಕೇಂದ್ರ ಸರ್ಕಾರದಿಂದಲೇ ಈ ಒಂದು ಮಾಹಿತಿ ಬರ್ತಾ ಇದೆ ಬ್ಯಾಂಕುಗಳು ದಿವಾಳಿ ಆದ್ರೂ ಕೂಡ ಬ್ಯಾಂಕುಗಳು ಬಾಗಿಲು ಮುಚ್ಚಿ ಹೋದ್ರೂ ಕೂಡ ಗ್ರಾಹಕರಿಗೆ ಅವರ ಒಂದು ಹಣದಲ್ಲಿ ಗರಿಷ್ಠ ಐದು ಲಕ್ಷ ರೂಪಾಯಿ ಹಣ ಠೇವಣಿ ಮರಳಿಸುವ ಠೇವಣಿ ವಿಮೆ ಗ್ಯಾರಂಟಿ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟೆ ಒಪ್ಪಿಗೆ ಕೂಡ ಕೊಟ್ಟಿದೆ ಅಂದ್ರೆ ಬ್ಯಾಂಕ್ ಮುಚ್ಚಿದ್ರೂ ಕೂಡ ತೊಂಬತ್ತು ದಿನದಲ್ಲಿ ಗರಿಷ್ಠ ಐದು ಲಕ್ಷ ರೂಪಾಯಿ ಪರಿಹಾರ ಹಣ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಯಾವುದೇ ಬ್ಯಾಂಕುಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡು ಐನಿಂದ ವಹಿವಾಟು ನಿಷೇಧಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಗ್ರಾಹಕರನ್ನ ಆರ್ಥಿಕ ಸಮಸ್ಯೆಯಿಂದ ಕಾಪಾಡುವ ಕಾಯ್ದೆ ತಿದ್ದುಪಡಿಗೆ ಕೇಂದ್ರದ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಇದರಿಂದ ಬ್ಯಾಂಕ್ ಆರ್ಥಿಕ ಸಂಕಷ್ಟ ಮುಚ್ಚಿದ್ರೂ ಕೂಡ ಠೇವಣಿದಾರರಿಗೆ ಅಂದರೆ ಗ್ರಾಹಕರು ನಿಮ್ಮ ಒಂದು ಐದು ಲಕ್ಷ ರೂಪಾಯಿವರೆಗಿನ ಠೇವಣಿಗೆ ಹಣಗೆ ರಕ್ಷಣೆ ಸಿಗಲಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಒತ್ತಿ